thank you ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ ಶಿವಶಕ್ತಿ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ ಎಂಟು ಗಂಟೆ ನಲವತ್ತೊಂದು ನಿಮಿಷ ಇವತ್ತು ವೆಡ್ನೆಸ್ ಡೇ ಬುಧವಾರ ಫೋರ್ಟೀನ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಮಹಾಸಂಚಿಕೆಯ ನಂಬರು ಟೂ ತ್ರೀ ಟೂ ಒನ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ಜೀವನ ಬದುಕು ನಿತ್ಯ ಸತ್ಯ ದರ್ಶನ ಲೈಫ್ ಲೈಫ್ ಸ್ಕಿಲ್ಸ್ ಜೀವನದ ಮೌಲ್ಯಗಳು ಇವುಗಳ ಬಗ್ಗೆ ಪಾರ್ಟ್ ಇಪ್ಪತ್ತೈದಕ್ಕೆ ಪ್ರವೇಶ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಒದಗಿ ಬಂದ ಗಂಭೀರ ನಾಟಕ ಅಂದರೆ ನಾವು ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಗಂಭೀರವಾಗಿ ತೊಗೋಬೇಕು ತುಂಬ ಲೈಟಾಗಿ ತಗೊಂಡರೆ ಜೀವನ ಅಷ್ಟೇ ಆಗಿಬಿಡುತ್ತೆ ಕೆಲವು ಸಂದರ್ಭದಲ್ಲಿ ಇದಕ್ಕೆ ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಬೇಕು ಯಾವುದನ್ನು ಅಲ್ಲೇ ನಾವೇನು ಮಾಡ್ತೀವಿ ಯಾವುದನ್ನು ಗಂಭೀರವಾಗಿ ತೊಗೋಬೇಕೋ ಅದನ್ನು ಸೇ ಇದಾಗಿ ಮಾಡ್ಕೊಂಡ್ಬಿಡ್ತೀವಿ ನೋ ಇದಕ್ಕೆ ತುಂಬ ಜೀವನದಲ್ಲಿ ಅನುಭವ ಬೇಕು ಅದನ್ನು ನಾವು ಈ ಜೀವನ ಬದುಕಲ್ಲಿ ಕಲಿಬೇಕಾದ್ದೇನೆಂದರೆ ಹೌ ಲಾಂಗ್ ಯು ಲೀವ್ ಅಂತಲ್ಲ ಹೌ ಯು ಲೀವ್ ಆಮೇಲೆ ಹೌ ಮಚ್ ಯು ನೋ ಅನ್ನೋದು ಇಂಪಾರ್ಟೆಂಟ್ ಹೌ ಲಾಂಗ್ ಯು ನೋ ಒಬ್ಬ ಪರ್ಸನ್ ಅದಕ್ಕೆ ಇಂತಹ ಸಂದರ್ಭದಲ್ಲಿ ನನಗೆ ಮತ್ತೆ ನಿಮಗೆಲ್ಲ ಒಂದು ಸಂತೋಷದ ಸುದ್ದಿ ಹಂಚಿಕೊಂಡು ಈ ಸಂಚಿಕೆಯನ್ನು ಮುಂದುವರಿಸ್ತೀನಿ ನಾವು ಆಡಿಯೋ ಫೈಲ್ಗಳು ತುಂಬ ಹಳೆಯದು ಒಂದು ಮೂವತ್ತೈದು ವರ್ಷದ್ದು ಒಂದು ಆಗಲೇ ನಾವು ಮಾಡಿದ್ವು ಈಗ ಇನ್ನೂ ನೆನ್ನೆ ಮಧ್ಯರಾತ್ರಿಯಲ್ಲಿ ನಮಗೆ ತುಂಬ ಆತ್ಮೀಯರಾದಂಥ ಒಬ್ಬ ಅನುಭವಿ ಇಂಜಿನಿಯರು ಅವರು ಅದನ್ನೇ ಇಷ್ಟು ಪ್ರಸನ್ನ ಅಂತ ಎಲ್ಲೆಂಟಿ ಹೇಳಿದ್ದಾರೆ ಅವರು ಈ ಮೂರನ್ನು ನೆನ್ನೆ ಭಾಳ ದೊಡ್ಡ ದೊಡ್ಡದು ಎಲ್ಲ ಟೂ ಅವರ್ಸು ಲೈವ್ ಅವು ಕೋಲ್ಡ್ ಸ್ಟೋರೇಜಲ್ಲಿತ್ತು ನನ್ನ ಎಷ್ಟು ಅವರ್ಸನ್ನು ಮಾಡಿದ್ದು ಬರೀ ಆಡಿಯೋ ಆಗಿ ಹಾಗೆ ಇತ್ತು ಈಗ ಅದನ್ನು ಅದಕ್ಕೊಂದು ಸ್ವರೂಪ ಕೊಟ್ಟು ನಾನು ನಿಮ್ಗೆ ಹೇಳಿದ್ದೆ ನೋಡಿ ಇನ್ನಷ್ಟು ಆಗಿಲ್ಲ ಅಂತ ಇವತ್ತು ತಾವೆಲ್ಲ ನೋಡ್ಕೋಬೋದು ಇದರಲ್ಲೇ ಯೂಟ್ಯೂಬಲ್ಲಿ ನನಗೆ ಗೊತ್ತಿರೋ ಬೆಳಗ್ಗೆ ಮತ್ತು ಮೈ ಸರ್ಪ್ರೈಸ್ ಮಧ್ಯರಾತ್ರಿ ಮೂರು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅದು ಡಿ ವಿ ಜಿ ನೂರಿಪ್ಪತ್ತೈದನೇ ವರ್ಷ ಆದಾಗ ನಾವು ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ನಾನು ಮತ್ತು ಶಂಕರ್ರವರು ಮಾಡೋದೊಂದು ಲೈವ್ ರೂಪಕ ಅದು ಆಡಿಯೋಲಿತ್ತು ಅದು ಟೂ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ ಇರ್ತಕ್ಕಂಥದ್ದು ಅದು ತಾವು ನೋಡ್ಕೋಬೋದು ಬಹಳ ಅದೊಂದು ವರ್ಷ ಬಹಳ ಹಿಂದಿನ ವರ್ಷ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಮತ್ತು ನೆಕ್ಸ್ಟು ಇನ್ನೊಂದು ಅದು ಟೂ ತೌಸಂಡ್ ಟೂ ನೈ ಸೆವೆಂಟಿ ನೈನ್ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತನೇ ವಿಡಿಯೋ ನಾವು ಮುಂದಿನ ನಂಬರ್ ಕೊಟ್ಟಿದ್ವು ಅಂತ ಹೇಳಿದ್ವಲ್ಲ ನಾವು ನಮ್ಮ ಮಹತಾಯಿ ಕೃಪೆಯಿಂದ ಆ ನಂಬರ್ಗಳು ಮುಂದ್ಕೊಂಡು ಹೋಗ್ತಾರೆ ನೆಕ್ಸ್ಟು ಎರಡು ಸಾವಿರದ ಇನ್ನೂರ ಎಂಬತ್ತು ಅದರಲ್ಲಿ ನಮ್ಮ ದಾಸವಾಣಿ ಅಂತ ಎರಡು ಸಾವಿರದ ಇನ್ನೂರ ಎಂಬತ್ತು ಚೆನ್ನೈನಲ್ಲಿ ನೂರಿಪ್ಪತ್ತು ವರ್ಷದ ಒಂದು ಪಾರ್ಥಸಾರಥಿ ಸಭಾ ಅಂತ ಬಹಳ ಹಳೆಯ ಸಾವ ಅಲ್ಲಿ ಇಂಗ್ಲೀಷಲ್ಲಿ ಮಾಡಿದ ಆ ರೂಪಕ ಕೂಡ ದಾಸವಾಣಿ ಅದು ಪಾರ್ಥ್ ಸಾರ್ಥಿ ಸಭಾ ಮಾಡಿದ್ದು ಚೆನ್ನೈಲಿ ಅದು ಕೂಡ ಅಪ್ಲೋಡ್ ಆಗಿದೆ ಆಮೇಲೆ ಎರಡು ಸಾವಿರದ ಇನ್ನೂರ ಎಂಬತ್ತೊಂದು ಟೂ ಟು ಏಯ್ಟ್ ಒನ್ ಈ ಸಂಚಿಕೆಯಲ್ಲಿ ಮೂರು ಲೈವ್ ಅದು ಕೂಡ ಆಡಿಯೋ ಇದ್ದಿದ್ದು ನಾನು ಟೂ ತೌಸಂಡ್ರಲ್ಲಿ ನನ್ನ ಈಸಬೇಕು ಬೇಕು ಇದ್ದು ಜಯಿಸಬೇಕು ಎಲ್ಲಿಟ್ಟಿದ್ದೀನಿ ನೋಡಿ ಈಗ ಜೀವನ ಬದುಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಈಸಬೇಕು ಬೇಕು ಇದು ಜಯಿಸಬೇಕು ಪುಸ್ತಕ ಬಹಳ ಅದ್ಧೂರಿಯಾಗಿ ನನ್ನ ಪ್ರಪ್ರಥಮ ಪುಸ್ತಕ ಅದು ಬಿಡುಗಡೆ ಆಗಿದ್ದು ಲೈವ್ ಪ್ರೋಗ್ರಾಮು ಎಂಟೈರ್ ಮೂರು ವಿ ಇದನ್ನು ಆಡಿಯೋ ಕ್ಲಿಪ್ನ ಒಂದು ಮಾಡಿ ಅದು ಕೂಡ ತಾವು ನೋಡ್ಕೋಬೋದು ಅದು ಲೈವ್ ಹೇಗೆ ಆ ಸಂದರ್ಭದಲ್ಲಿ ಎಂಥ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವರು ನಮ್ಮ ದೇಶ ದೇಶಿಕೇಂದ್ರ ಮಹಾಸ್ವಾಮಿ ಶ್ರೀ ಶ್ರೀ ದೇಶಿಕೇಂದ್ರ ಸ್ವಾಮೀಜಿಯವರ ಆಶೀರ್ವಾದದಿಂದ ಬಹಳ ಅದು ಲೆಸ್ ಎಡ್ ಡಿಬೇಟ್ ಬೆಟರ್ ಅದು ಕೂಡ ಒಂದು ಒಂದೂವರೆ ಎರಡು ಟೂ ಅವರ್ಸ್ ಆಡಿಯೋ ವಿಡಿಯೋ ಆಗಿ ಅದು ಕೂಡ ಕೋಲ್ಡ್ ಸ್ಟೋರೇಜಲ್ಲಿ ಇದ್ದಿದ್ದೀಗ ಪ್ರಪಂಚದ ಬೆಳಕಿಗೆ ಬರುವಂತಹ ಹಾಗೆ ನನ್ನ ಆರಾಧ್ಯ ದೇವಿ ಪ್ರಸನ್ನನವರಿಂದ ಪ್ರಸನ್ನವಾಗಿದೆ ಈಗ ಅಂತ ಹೇಳಿ ಯಾಕಂದರೆ ಇದು ಇದು ಒಂದು ಬದುಕಿನಲ್ಲಿ ಯಾವುದೇ ಗಂಭೀರವಾಗಿ ಗಂಭೀರ ನಾಟ ಅಂದರೆ ಎಲ್ಲರ ಮನಸ್ಸಿಗೆ ಇದು ನನ್ನ ನಂತರ ಅದು ಆ ಒಂದು ವರ್ಲ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ ಒಂದು ಸಂತೋಷ ಈ ರೀತಿಯಾದ ಇನ್ನೂ ಇದು ಒಂದು ಅವರು ಮೊದಲನೇ ಸಂಚಿಕೆ ಇದಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು ತುಂಬ ಟೈಮ್ ತೊಗೊಳುತ್ತೆ ಟೆಕ್ನಾಲಜಿ ಉಪಯೋಗಿಸ್ಬೇಕು ಅದೆಲ್ಲದಕ್ಕೂ ಕೂಡ ಪ್ರಸನ್ನ ಅವರಿಗೆ ಮಾಹಿತಾಯಿ ಶಕ್ತಿ ಕೊಟ್ಟಿಯಾಳೆ ಮಾಡ್ತಾರೆ ಇನ್ನು ಉಳಿದಿದ್ದನ್ನು ಫಿಫ್ಟಿ ಪರ್ಸೆಂಟ್ ಒಂದು ಬ್ಯಾಚ್ ಕೊಟ್ಟಿದ್ದೀನಿ ಇನ್ನೊಂದು ರೆಡಿ ಮಾಡಿದ್ದೀನಿ ಅದು ಆಮೇಲೆ ಏನಾಗುತ್ತೆ ಹೇಳ್ತೀನಿ ಆಗಾಗ್ಗೆ ಯಾಕೆ ನಿನ್ನೆ ಕೇಳಿದ್ರಿ ಸರ್ ಏನು ಸರ್ ಅಲ್ಲಿಗೆ ನಿಂತು ಹೋಯ್ತು ಇಷ್ಟೇನಾ ಅಂತ ನೋಡಿ ನಿನ್ನೆ ನೀವು ಕೇಳಿದ್ರು ಮೂರ್ನಾಲ್ಕು ಜನ ಕೇಳಿದ್ರು ಅದು ಕೇಳಿದ್ರೆ ತರೆಯಾಗಿ ಅದು ಈಸಬೇಕು ಇದ್ದು ಜಯಿಸಬೇಕು ಆಮೇಲೆ ಡಿ ವಿ ಜಿ ಜಿಯವ್ರಗು ಡಿ ವಿ ಜಿ ಜಿಯವ್ರದ್ದು ಆಗಾಗ್ಗೆ ಮಂಕುತಿಮ್ಮನೆ ಕಗ್ಗ ನಾನು ಉದಾಹರಿಸ್ತಿರ್ತೀನಲ್ಲ ಅದ್ರ ಬಗ್ಗೆ ಮಾಡಿಲ್ಲ ಅವರ ನೂರಿಪ್ಪತ್ತೈದನೇ ವರ್ಷ ನಮಗಂತಹ ಭಾಗ್ಯ ಗೋಕುಲ ಇನ್ಸ್ಟಿಟ್ಯೂಟಲ್ಲಿ ಅವರೇ ಕಟ್ಟಿದ್ದು ಆ ಬ್ಯಾಂಗ್ಳೂರಲ್ಲಿ ಅಂಥ ಒಂದು ಭಾಗ್ಯ ಅದನ್ನು ಏನು ಅನ್ನೋದು ಹೇಳೋಕ್ಕಿಂತ ಲೈವ್ ಆಗಿ ತಾವು ಕೇಳ್ಕೊಬೋದು ಅದೊಂದು ಕೂಡ ಆಮೇಲೆ ಪಾರ್ಥಸಾರ್ಥಿ ಸಭೆಯಲ್ಲಿ ಯೋ ಅನ್ನದು ಪುರುದರ್ದಾಸರ ಬಗ್ಗೆ ಅಲ್ಲಿ ದಾಸವಾಣಿ ಅಂತ ಹೇಳಿಬಿಟ್ಟು ಪುರಂದರ್ದಾಸರ ದಿನಾಚರಣೆ ದಿವಸ ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಅಲ್ಲಿ ಮಾಡಿದ್ದು ಅದು ಕೂಡ ಲೈವ್ ಆಗಿದೆ ಇಷ್ಟು ಗಂಭೀರ ನಾಟ ಅಂದರೆ ಇಂತ ಇಂಥ ಒಂದು ಪರಿಸ್ಥಿತಿನ ನಾವು ಹಂಚಿಕೊಂಡ್ರೆ ಅಂದರೆ ಒಳ್ಳೆಯದನ್ನು ಜೀವನದಲ್ಲಿ ಏನಾದ್ರು ಆದರೆ ಅದನ್ನ ನಾವು ಒಳಗೆ ನುಂಕೊಂಡು ನಾವೇ ಸರಿ ಮಾಡ್ಕೋಬೇಕು ಒಳ್ಳೇದಾದರೆ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ಇದು ನಾನು ಮಾಡ್ತಾ ಇರೋದು ಯಾವುದು ಇಷ್ಟೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ಲ ಯಾವುದನ್ನು ನಾನು ಮ್ಯಾನಿಟೈಸ್ ಮಾಡೋದು ಇಲ್ಲ ಮಾಡಿಲ್ಲ ಇದು ತುಂಬಾ ಬರ್ತಾ ಇದೆ ಆಗಲಿ ನಿಯರ್ಲಿ ಸೆವೆಂಟಿ ಫೈವ್ ತೌಸಂಡ್ ವ್ಯೂಸ್ ಆಗಿದೆ ಇದಕ್ಕೆಲ್ಲ ಸೇರಿ ಆಮೇಲೆ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ತೌಸಂಡ್ ಫಾರ್ಟಿ ಸಬ್ಸ್ಕ್ರೈಬರ್ಸ್ ಆಗಿದೆ ಎಲ್ಲ ಇವೆಲ್ಲ ನಮ್ಗೆ ಭಾಳ ಸಂತೋಷವಾದ ಸಂಗತಿಗಳು ಇಂತಹದ್ದನ್ನು ನಾವು ನಾಕಾರಜು ಸಂತೋಷನ ನಾವು ಎಷ್ಟು ಡಿವೈಡ್ ಮಾಡಿದಷ್ಟು ಇನ್ನಷ್ಟು ಅದು ಮಲ್ಟಿಪ್ಲೈ ಮಾಡಬೇಕು ಯಾವಾಗಲೂ ದುಃಖನ ನಾವು ಮಲ್ಟಿಪ್ಲೈ ಮಾಡೋದು ಇದನ್ನು ಮಲ್ಟಿಪ್ಲೈ ಮಾಡಿ ನಮ್ಮ ಅಕಸ್ಮಾತ್ ಅದರಲ್ಲಿ ಯಾವುದಾದ್ರೂ ಕೆಟ್ಟದ್ದು ಅದನ್ನು ಮೈನಸ್ ಮಾಡಿ ಆಮೇಲೆ ಡಿವೈಡ್ ಮಾಡಬೇಕು ಅನ್ನೋದು ಇದೇ ನಾವು ಪ್ಲಸ್ಸು ಮೈನಸ್ಸು ಇನ್ ಆ್ಯಂಡ್ ಇನ್ ಟು ಆ್ಯಂಡ್ ಆಲ್ಸೋ ಡಿವೈಡ್ ಸಾರು ಇದಕ್ಕೆ ಗಂಭೀರ ನಾಟದ ಈ ಜೀವನ ಬದುಕು ನಿನ್ನೆ ದಿವಸ ನಾನೊಂದು ಅವಗಚ್ಚ ಇದನ್ನು ರಘುವಂಶದ್ದನ್ನು ವಶ ಅದನ್ನು ಸುಮಾರು ಸ್ಯಾನ್ಸ್ಕ್ರಿಟ್ ಪ್ರೊಫೆಸರ್ಸು ಸಾರ್ ಅದು ಎಲ್ಲೋ ಒಂದು ಶ್ಲೋಕಕ್ಕೆ ಒಂದು ಎಷ್ಟೊಂದು ಶ್ಲೋಕದಲ್ಲಿ ಅದೆಲ್ಲೋ ಒಂದು ಕಡೆ ಇತ್ತು ಅದಕ್ಕಿಗೊಂದು ಇಂಬು ಕೊಟ್ಟರೆ ನೀವು ನಿಜ ಅದು ಅವಗಚ್ಛಂತಿ ಮೂಢಚೇತನ ಪ್ರಿಯನಾಶಂ ಹೃದಯ ಶಲ್ಯಮರ್ಪಿತಂ ಕೃತಧಿಸ್ತು ತೇವ ಮನ್ಯತೆ ಕುಶಲ ದ್ವಾರತೆಯ ಸಮುದ್ರತಂ ಅದನ್ನು ನಾನು ಬೈರ್ವೀಲ್ ಹಾಡಿದ್ನಂತೂ ಬಹಳ ಇಷ್ಟಪಟ್ಟಿದ್ದೀರ ಹೀಗಾಗಿ ಅದೇ ಮುಂದುವರೆಸ್ತೀನಿ ನಾನು ಅಂದರೆ ಪ್ರಿಯಜನರ ಸಾವು ತನ್ನ ಎದೆಗೆ ನೆಟ್ಟ ಚೂರಿಯಾಯಿತೆಂದು ವಿಚಾರ ಶೂನ್ಯವಾದ ಮೂಡನು ತಿಳಿಯುತ್ತಾನೆ ವಿವೇಕಿಯಾದರೂ ತನ್ನ ಒಳ್ಳೆಯ ಇದಕ್ಕಾಗಿ ಬಾಗಿಲು ತೆರೆದಾಯಿತೆಂದು ಅದನ್ನೇ ಭಾವಿಸುತ್ತಾನೆ ಅಂದರೆ ಹೌ ಯು ಟೇಕ್ ಥಿಂಗ್ಸ್ ಅಂತ ಘಟನೆ ಒಂದೇ ನೋಡಿ ಒಂದೇ ಘಟನೆಯನ್ನು ಸೊ ಹಾಗೂ ನಿಜವಾಗಲೂ ಎಂಥವ್ರಿಗೆ ನಾವೆಲ್ಲ ಲೆಸ್ಸರ್ ಮಾರ್ಟಸ್ ಆಮೇಲೆ ಹುಳಿ ಉಪಕಾರ ತಿನ್ನೋರು ಯಾರಿಗೆ ಆಗಲಿ ಎಷ್ಟೇ ಇದಾದರೂ ನಮಗೆ ಬಹಳ ಬೇ ವೇದನೆ ಆಗೋದು ಸಂವೇದನೆ ಆಗತ್ತೆ ಆದರೆ ಅದನ್ನು ಆಲ್ ಮೆನ್ ಆರ್ ಬ್ಯಾಟರ್ ಜಾತಸ್ಯ ಮರಣಂತ್ರ ಡೆತ್ ಈಸ್ ಸರ್ಟನ್ ಬರ್ತ್ ಈಸ್ ಎನ್ ಆಕ್ಸಿಡೆಂಟ್ ಸಾವು ಬಂದಾಗ ನಾವಿರೋದಿಲ್ಲ ನಾವಿದ್ದಾಗ ಸಾವು ಬರೋದಿಲ್ಲ ಸಾವಿಲ್ಲದೆ ಇದ್ದಲ್ಲಿ ಸಾಸಿವೆ ತೊಗೊಂಬ ಇವನ್ನೆಲ್ಲ ಒಂದು ಸರಣಿಯಾಗಿ ಜ್ಞಾಪಿಸ್ಕೊಂಡ್ರೆ ಆ ಮೊಮೆಂಟಲ್ಲಿ ಅದನ್ನೇ ಹೇಳಿದ್ರು ನೀವೆಲ್ಲ ಹೇಳಿದಿರೋ ಇದೆಲ್ಲ ಒಂದು ಸತಿ ಹೇಳಿದರು ಸರ್ ನಾವೆಲ್ಲ ಇದು ಒಂದಾರ್ದೇನು ನಾನು ಫೇಸ್ ಮಾಡಬೇಕು ಎಲ್ಲರೂ ಫೇಸ್ ಮಾಡಿ ಕುಟ್ಟವ್ರೆಲ್ಲ ನಮಗೂ ತುಂಬ ಪ್ರಿಯರಾದವರು ಇರ್ತಾರೆ ಆಮೇಲೆ ಅವ್ರು ಇಲ್ಲದೇ ಇದ್ದರೆ ಇನ್ನೋವಿಟಬಲ್ ಆಗಿರ್ತಾರೆ ಬಟ್ ಇದು ಭಾಳ ಸಹಜ ಕ್ರಿಯೆ ಅನ್ನೋದನ್ನು ಒಪ್ಕೊಳ್ಳೋದನ್ನೇ ಈ ಶ್ಲೋಕದ ಭಾವಾರ್ಥ ಅಂತರಾರ್ಥ ಮುಂದಲ್ಲ ಒಂದಿನ ಎಲ್ಲರೂ ಹೋಗುವರೆ ಅಂತ ತಿಳಿದಿದ್ರು ಕೂಡ ಒಬ್ಬರು ಆಪ್ತರು ತೀರಿಕೊಂಡಾಗ ಹೀಗನ್ನಿಸೋದು ಕೂಡ ಸಹಜ ಇದನ್ನೇ ಸ್ಮಶಾನ ವೈರಾಗ್ಯ ಅನ್ನೋದು ಕರೀತೀವಿ ನಾವು 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 ಯಾವಾಗಲೂ ಪ್ರಸೂತಿ ವೈರಾಗ್ಯ ಅಭಾವ ವೈರಾಗ್ಯ ಸ್ಮಶಾನ ವೈರಾಗ್ಯ ನಾವು ಬಂದಾಗ ಅಯ್ಯೋ ಅಯ್ಯೋ ಬಹಳ ಹಾಗಂತಿರ್ತೀವಿ ಅದನ್ನೇ ಅದೇ ಅದೇ ಜೀವನ ಬದುಕು ಬದುಕಿನ ಥಿನ್ ಲೈನ್ ಅಂತೀವಲ್ಲ ನಾವು ಅಕಸ್ಮಾತ್ ನಾವು ಇದು ಯಾವುದು ನಮ್ಗೆ ಆಸೆ ಅನ್ನೋದು ಇಲ್ಲದೆ ಹೋದರೆ ಪ್ರಪಂಚ ತಾನಾಗೆ ಪ್ರಳಯ ಆಗ್ಬಿಡ್ತಿತ್ತು ಅದೇ ಇರ್ತಕ್ಕಂಥದ್ದು ನಾವು ಎಷ್ಟು ಜನ ಕೂತಿರ್ತಾವೆ ಅಂತೆಷ್ಟು ಈ ಸಂದರ್ಭದಲ್ಲಿ ಒಂದು ಕೈಂಕರ್ಯ ಮಾಡಿಸ್ತಾರೆ ಸ್ಮಶಾನದಲ್ಲಿ ಕಡಲೆಕಾಳು ಕಾಳು ಇದು ತಿನ್ಬಿಟ್ಟು ಆಶಾಪಾಶ ಅಂತ ಒಂದು ಮಂತ್ರ ಹೇಳ್ಬಿಟ್ಟು ಉಗಿದ್ಬಿಡಿ ಅಂತ ಅಂದರೆ ಅಲ್ಲೋ ಅದೇ ಸ್ಮಶಾನವಾಯಿರು ಇದು ನನಗೂ ಇದು ಕಟ್ಟಿಟ್ಟು ಅಂತ ಅದರ ಅಂತರ ಅರ್ಥ ಇವ ಇವತ್ತು ನಾನು ಇನ್ಯಾರನ್ನೂ ಹೊತ್ಕೊಂಡ್ಬಂದಿದ್ದೀನಿ ಅವ್ರಿಗೋಸ್ಕರ ಬಂದಿದ್ದೀನಿ ನಾಳೆ ನನ್ನ ಇನ್ಯಾರೋ ಹೊತ್ಕೊಂಡ್ಬರ್ತಾರೆ ಅನ್ನೋದು ಸ್ವಲ್ಪ ಕ್ರೂಯಲ್ಲಿ ಇರ್ಬೋದು ಅಂದರೆ ಕ್ರಿಯ ಕೆಲವು ಸಂದರ್ಭದಲ್ಲಿ ಈಗ ಒಬ್ಬ ಸರ್ಜನ್ನು ಒಂದು ಆಪ್ರೇಷನ್ ಮಾಡಿದ್ರೆ ತುಂಬ ಬ್ಲಡ್ ಬರ್ಬೋದು ಏನೇನೋ ನೋವಾಗ್ಬೋದು ಆದರೆ ಮೊದಲು ನೋವನ್ನು ಮಿಟಿಗೇಟ್ ಮಾಡೋಕ್ಕೋಸ್ಕರ ಮಾಡಿದ ಅದನ್ನ ಕ್ರೌರ್ಯ ಅಂತ ಹೇಳೋಕ್ಕಾಗಲ್ಲ ಆಗ ಯಾರೂ ಸರ್ಜನ್ಸೇ ಇರ್ತಾ ಇರಲಿಲ್ಲ ನಾವು ಯಾರು ತುಂಬ ಜನ ಸರ್ಜರಿ ಆಗದೇ ಸತ್ತೋಗ್ಬಿಡ್ತಾಯಿತ್ತು ಸೊ ದಟ್ ಈಸ್ ಯಾರು ಸರ್ಜರಿನ ಚೆನ್ನಾಗಿ ಭರ್ಜರಿಯಾಗಿ ಮಾಡ್ತಾರೋ ಅವರಿಗೆ ಮನಸ್ಸಿನಲ್ಲಿ ಗಂಭೀರ ನಾಟ ಜರಿ ಹರಿದಾಗಿ ಇರುತ್ತೆ ನಾವು ಅಭೋರ್ಗರಿಯುತ್ತದ ಅಂಥ ದೃಷ್ಟಿಯಿಂದ ಇದನ್ನೇ ಸ್ಮಶಾನ ವೈರಾಗ್ಯ ಅನ್ನೋದು ಆತ ಅಜಮಹಾರಾಜ ಇದೊಂದು ಹೇಳಿದ್ದು ವಸಿಷ್ಠ ಹೇಳಿದ್ದು ಅಜಮಹಾರಾಜ ಇನ್ನೂ ಹೆಂಡತಿನ ಕಳ್ಕೊಂಡಾಗ ಹೇಳಿದ್ದರಾದ್ದರಿಂದ ಪತ್ನಿಯ ಮರಣ ಶೋಕದಿಂದ ರಾಜ್ಯಭಾರವನ್ನು ಕಡೆಗಣಿಸಿ ಕರ್ತವ್ಯಚ್ಯುತನಾಗಿದ್ದಾಗ ಅವನಿಗೆ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಲು ವಸಿಷ್ಠರು ಹೇಳಿದ ಮಾತಿದು ನೋಡಿ ಎಷ್ಟು ಚೆನ್ನಾಗಿದೆ ವಸಿಷ್ಠರು ಎಂತ ಅಂದರೆ ನಮ್ಮ ಜೀವನದಲ್ಲಿ ನಾವು ಆಗೋಯ್ತು ಇವರು ಹೋಗ್ಬಿಟ್ಟರು ನಾನು ಇರೋಲ್ಲ ಅಂತ ಎಷ್ಟೋ ಜನ ನಿಜ ಆಗುತ್ತೆ ಹಾಗಂತ ಸಂದರ್ಭದಲ್ಲಿ ಅವ್ರನ್ನ ಆ ಒಂದು ಕ್ಲಚಸ್ಸಿಂದ ಗಂಭೀರವಾಗಿ ಅವ್ರ ಮನಸ್ಸಲ್ಲಿ ನಾಟಿರೋದನ್ನ ಈ ರೀತಿಯಾಗಿ ಎಳ್ಕೊಂಬಂದು ಒಳ್ಳೆಯದನ್ನು ಮಾಡೋವಂಥ ಮಹಾನ್ಭಾವಗಳು ನಮ್ಮ ನಮ್ಮ ಮಧ್ಯದಲ್ಲಿ ಇದ್ದೇ ಇರ್ತಾರೆ ಆದ್ದರಿಂದ ಶ್ರೀರಾಮಚಂದ್ರ ಕೂಡ ಸೀತಾಪಹರಣವಾದಾಗ ಅನಂತರ ಸೀತಾ ಪರಿತ್ಯಾಗದ ಸಂದರ್ಭ ಬಂದಾಗಲಿ ಶೋಕಿಸ್ತ ಅವ್ನು ನೋಡಿ ಆ ಸಂದರ್ಭದಲ್ಲಿ ಎಷ್ಟು ಅವನು ಅವತಾರ ಜ್ಞಾಪಿಸ್ಕೋತಾನೆ ಒಂದು ಗಳಿಗೆ ಅವತಾರ ಆದ್ದರಿಂದ ಮನುಷ್ಯ ಅವತಾರ ಆದ್ದರಿಂದ ಒಂದು ಗಳಿಗೆ ಬಂತು ಆದರೆ ಅವನೇ ಕೊಡುಕೊಂಡು ನೋ ನನ್ನ ನನ್ನ ಅವತಾರ ಇದು ನಾನು ಇದಕ್ಕೋಸ್ಕರ ನಾನೇ ಒಂಥರ ಇಲ್ಲೇ ರಾಮನ್ನ ನಾವು ಯಾರು ಜ್ಞಾಪಿಸ್ಕೋತಾನೆ ಇಲ್ಲ ಅಂತಹ ಸಂದರ್ಭಗಳನ್ನೆಲ್ಲ ದಾಟಿ ಬಂದು ರಾಮಾಯಣ ಆಗಿರೋದು ಇದು ನನಗೆ ರಾಮಾಯಣದ ಒಂದು ಸಂದರ್ಭ ಯಾಕೆ ನಮಗೆ ಐಡಿಯಲ್ ಆಗುತ್ತೆ ರಾಮನ್ನು ನಮ್ಮೊಂದು ಅಯೋಧ್ಯೆಯಲ್ಲಿ ಸ್ಥಾಪಿಸಿ ರಾಮ ಲಲ್ಲ ಲಲ್ಲ ಐಡಿಯಲ್ಲಾಗಿ ಮಾಡ್ತಾ ಇದ್ದೀವಿ ಅಂದರೆ ಬಿಕಾಸ್ ಆಫ್ ದಿಸ್ ಐಡಿಯಾಲಜಿ ಒಬ್ಬ ಮನುಷ್ಯನ ಅದು ಗಂಭೀರವಾಗಿ ನಮ್ಮ ಮನಸ್ಸಿಗೆ ಇಂಥ ವಿಚಾರಗಳನ್ನು ಆಟಬೇಕು ಆದ್ದರಿಂದ ಶ್ರೀರಾಮಚಂದ್ರ ಸೀತಾಪಾರಣ ಆದಾಗ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ ಬಂದಾಗ ಶೋಕಿಸುತ್ತಾ ಅವನ ಕೆಲಸ ಕರ್ತವ್ಯ ಬಿಡಲಿಲ್ಲ ಪಾಡಕ್ಕೆ ತನಕ ಹುಡುಕ್ತಾ ಬಟ್ ಜೊತೆಗೆ ತನ್ನ ಕೆಲಸನೂ ಮಾಡ್ಕೊಂಡು ಬಂದ ಇದು ಆತ್ಮಹತ್ಯೆ ಯೋಚನೆ ಮಾಡಿದ್ದಿಲ್ಲ ಅಂದರೆ ನಾನು ಇದೇನು ಭಾಳ ಒಂದು ನಿಮಿಷ ಲೇಟ್ ಆದರೂ ಬರಲ್ಲ ನಮ್ಮ ಜನ ಸಣ್ಣದ ಪುಟ್ಟಿದ್ದಕ್ಕೆಲ್ಲ ಇತ್ತೀಚಿನ ದಿನಮಾನಗಳು ಇಷ್ಟು ಈ ವರ್ಲ್ಡಲ್ಲೂ ಇದಾಗತ್ತೆ ಟಿ ವಿ ಹಾಕಿದ್ರು ಎಲ್ಲರೂ ಒಂದಲ್ಲ ಒಂದು ಕಡೆ ಫಾರ್ ಡ್ರಾಪ್ ಆಫ್ ಎ ನಾಟೋ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಒಂದು ಪರೀಕ್ಷೆಲಿ ಫೇಲ್ ಆದ್ಬಿಟ್ಟಿನ ಪ್ರಾಣ ಹೋಗ್ಬಿಡೋದ ತಿರ್ಗ ಮರಳಿ ಯತ್ನ ಮಾಡಿ ಯಾಕೆ ಮಾಡಿ ಆಮೇಲೆ ಯಾವುದೋ ಒಂದು ಮನಸ್ತ ಒಂದು ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಡೂ ಹ್ಯಾಪನ್ ಅದಕ್ಕೆ ಸೀತಾ ಪರಿತ್ಯಾಗ ಸೀತಾಪಹರಣ ಆದಾಗ ಅದಕ್ಕೇನು ಬೇಕೋ ಹುಡುಕ್ಸೋದೋ ಮಾಡೋದೋ ಈ ಥರ ಬೇಕಷ್ಟು ಮಾನನಷ್ಟ ಆಗ್ಬೋದು ಏನೂ ಮಾಡದೆ ನಮ್ಗೆ ಅಪವಾದ ಬರ್ಬೋದು ಧನಹಾನಿ ಆಗ್ಬೋದು ಏನೇ ಆದರೂ ಈಸಬೇಕು ಇದು ಜಯಿಸಬೇಕು ಅನ್ನೋ ಒಂದು ಸಂದೇಶನ ಇದು ಮುಖ್ಯವಾಗಿ ಯಾರೇ ಆಗಲಿ ಸಂದರ್ಭನ ಎದುರಿಸೋ ಶಕ್ತಿ ಬದುಕು ಜೀವನದಲ್ಲಿ ಬರಬೇಕು ಅದೇ ಜೀವನ ಅದೇ ಬದುಕು ನಂತರ ಆತ್ಮಹತ್ಯೆ ಯೋಚನೆ ಮಾಡಿದ ಮಾಡಲಿಲ್ಲ ಅವನು ಬದಲಾಗಿ ಶ್ರೀರಾಮ ಮುಂದಿನ ಕೆಲಸಕ್ಕಾಗಿ ಸಜ್ಜಾದ ಅಂದರೆ ನಾ ಅಪರ ನಾವು ಯಾಕೆ ಹುಟ್ಟಿದ್ದೀವಿ ಅಂತ ಅಯ್ಯೋ ನನ್ನ ಕೈದ ಇತ್ತಪ್ಪದ್ರೇನು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ಕೋಬೇಕು ನಾವು ಏನೋ ಇನ್ನೊಂದು ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ನಮ್ಮನ್ನು ಈ ಪ್ರಕೃತಿ ಬದುಕಿಸಿದೆ ಎಷ್ಟು ಜನಕ್ಕೆ ಇದು ನೋಡು ಅದನ್ನು ನೋಡ್ಕೊಳ್ಳೋದೇ ಅಲ್ಲ ನಾವು ಯಾವುದೋ ಕೆಲವು ಈಗ ಉದಾಹರಣೆಗೆ ನೋಡಿ ನಮ್ಮದು ತೊಂಬತ್ತೊಂದು ತೊಂಬತ್ತೆರಡು ಇಸ್ವೇನಲ್ಲಿ ಮಾಡಿದ್ದು ಕೋಲ್ಡ್ ಸ್ಟೋರೇಜಲ್ಲಿತ್ತು ನಮ್ಮನ್ನೀಗ ಯಾ ಈ ಒಬ್ಬರ ಕಾರಣಕ್ಕಾಗಿ ಆ ಕಾರಣ ಇನ್ನೊಬ್ಬರು ಅದಕ್ಕೆ ಮಧ್ಯಸ್ಥಿರ್ತಾರೆ ಒಂದು ಒಳ್ಳೆ ಕಾರಣಕ್ಕೂ ಆಗಿ ಅಂಥವ್ರನ್ನ ಯಾಕಂದರೆ ಅವ್ರಿಗೆ ಈ ಕೆಲಸ ಪ್ರೇರಣೆ ನೀವು ಮಾಡು ಅಂತ ಇಲ್ಲದೆ ಏನೋ ನಾನು ಈಗ ಜಂಬವಾಗಿ ನಾನು ನೋಡಿ ಈಗ ಇವತ್ತು ಮೂರು ಅಪ್ಲೋಡ್ ಆಯಿತು ಅಂತ ಹೇಳೋಕ್ಕೆ ಎಷ್ಟೋ ವರ್ಷ ಆಗಿದ್ದು ಕನಸು ಅದೇ ಈ ಥರ ವೀಡಿಯೋ ಮಾಡ್ತೀವಿ ಅಂತಲೇ ಗೊತ್ತಿಲ್ಲ ಎಪ್ಪತ್ತ್ಮೂರು ಎರಡು ಸಾವಿರ ಹದಿಮೂರು ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಏಪ್ರಿಲ್ ಹದಿಮೂರು ಶುರು ಮಾಡಿದ ಈಗ ಇದಕ್ಕೊಂದು ಯಾವುದೋ ಟೈಮ್ನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೊಂದು ರೂಪ ಬರುತ್ತೆ ಅನ್ನೋದಕ್ಕೆ ಕಾಯಬೇಕು ಆ ದೃಷ್ಟಿಯಿಂದ ಬದಲಾಗಿ ಮುಂದಿನಕ್ಕೆ ಕೆಲಸಕ್ಕೆ ಸಜ್ಜಾಗಿ ಇಂಥ ಆದರ್ಶಗಳನ್ನು ತೋರಿರುವುದರಿಂದಲೇ ಶ್ರೀರಾಮನನ್ನು ಪುರುಷೋತ್ತಮ ಅಂತ ಕೇಳಿದ ಅವನು ಪುರುಷ ಉತ್ತಮ ಪುರುಷ ನಾವು ಕೂಡ ಹಾಗಾಗಬೇಕು ಸಾವು ನೋವುಗಳು ಆಕಸ್ಮಿಕ ಆಘಾತಗಳು ನಮ್ಮ ಕೈಯಿಲ್ಲ ಅದಕ್ಕೇನೆ ಆ್ಯಕ್ಸಿಡೆಂಟ್ ಅನ್ನೋದು ಇದು ವಿಧಿ ಬರಹ ಇದೇ ಡಿ ವಿ ಅವರದ್ದು ರೂಪಕ ಇವಾಗ ಫಸ್ಟ್ ಇವತ್ತು ನಾನು ಹೇಳಿದಾಗ ಆ ರೂಪಕ ನಂಬರು ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತನೇ ಇದು ಆಡಿಯೋ ವಿಡಿಯೋ ಆಗಿದೆ ನೋಡಿ ಅದಕ್ಕೊಂದು ಡಿ ಅದಕ್ಕೋಸ್ಕರ ಒಂದು ಡಿ ವಿ ಅವ್ರದ್ದು ಒಂದು ಇದಕ್ಕೆ ಅಪ್ರೋಪ್ರಿಯೇಟ್ ಆಗಿರೋ ಒಂದು ಕಗ್ಗ ಸಾವು ನೋವುಗಳು ಆಕಸ್ಮಿಕ ಆಘಾತಗಳು ನಮ್ಮ ಕೈಯಲ್ಲಿಲ್ಲ ಅದು ವಿಧಿ ಬರಹ ಇದು ಡಿ ವಿಜಿಯವರನ್ನು ಮಾತು ಕೇಳಿ ಮತಿಸಿ ಹೊಸ ಜೀವನದ ಅಧ್ಯಾಯಕ್ಕೆ ನಾಂದಿ ಹಾಡೋಣ ಆ ಕಗ್ಗ ಸತಿ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಟುಕುದೇ ಸಾಗುತಿಹುದು ಕಣ್ಣಿಗೆ ಸಾಗುತಿಹುದು ದೈವದ ಸಂಚು ತಣ್ಣಗಿರಿಸಾತ್ಮವನು ತಣ್ಣಗಿರಿಸಾತ್ಮವನು ಮಂಕುತಿಮ್ಮ ತಣ್ಣಗಿರಿಸು ಆತ್ಮವನು ಮಂಕುತಿಮ್ಮ ತಣ್ಣಗಿರಿಸಾತ್ಮವನು मंकुतिम नमस्कार